ಸ್ಯಾಂಡ್ರೋ ರವಿ ಕುರಿತ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಹೆಂಡತಿಯ ಮೇಲೆಯೇ ಆತ ದೌರ್ಜನ್ಯ ಎಸಗಿದ್ದಂತೆ ಸ್ಯಾಂಡ್ರೋ ರವಿ ವಿರುದ್ಧ ಸಂತ್ರಸ್ತೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮುಂಚೆ ಅತ್ಯಾಚಾರ ಮಾಡಿ ನಂತರ ನನ್ನನ್ನ ಮದುವೆಯಾದ 2009ರಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡು ಅತ್ಯಾಚಾರ ಮಾಡಿದ್ದ ಅಂತ ಸಂತ್ರಸ್ತೆ ಸ್ಯಾಂಡ್ರೋ ರವಿ ವಿರುದ್ಧ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮದುವೆಯಾದ ನಂತರ ದೈಹಿಕ ಕಿರುಕುಳ ಹೆಚ್ಚಾಯಿತು ಅನ್ನೋ ಆರೋಪವನ್ನು ಕೂಡ ಈತನ ವಿರುದ್ಧ ಮಾಡಿರುವಂತದ್ದು. ಬೇರೆಯವರ ಜೊತೆ ಸಹಕರಿಸುವಂತೆ ಆತ ಹೇಳ್ತಾ ಇದ್ದ. ಕೊನೆಗೆ ಸಹಿಸಲಾರದೆ ನಾನು ಆತನಿಂದ ಹೊರಗೆ ಬಂದೆ. ಅದನ್ನ ಕೇಳದಿದ್ದಾಗ ಇಲ್ಲದ ಕೇಸ್ ಹಾಕಿ ಜೈಲಿಗೆ ಕಳುಹಿಸಿದ್ದ. ಆತ ಈಗಾಗಲೇ ಮದುವೆ ಆಗಿದ್ದ ಎನ್ನುವ ವಿಚಾರ ನವೆಂಬರ್ ತಿಂಗಳಲ್ಲಿ ಗೊತ್ತಾಯಿತು ಅಂತ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತ ಯುವತಿ. ಮಂಜುನಾಥ್ ಕೆ ಎಸ್ ಅಲಿಯಾಸ್ ಸ್ಯಾಂಡ್ರೋ ರವಿ ಅಂತ ತಿಳಿದು ಬಂದಿದ್ದು ನನಗೆ ಇವಾಗ. ನಮ್ಮದು 2019ರಲ್ಲೇ ಮದುವೆ ಆಗಿತ್ತು. ಅಲ್ಲಿಂದ ಇಲ್ಲಿ ತನಕ ಕೂಡ ಒಂದು ದೌರ್ಜನ್ಯನ ಎಲ್ಲ ಸಹಿಸ್ಕೊಂಡೆ. ಮಾನಸಿಕ ಕಿರುಕುಳ, ಜಾತಿ ನಿಂದನೆಲ್ಲ ಸಹಿಸ್ಕೊಂಡೆ. ಇವಾಗ ನೋಡಿದ್ರೆ ನನ್ನ ಮೇಲೆ ಸುಳ್ಳು. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಿದ್ದಾನೆ. ಆದ್ರಿಂದ ಇದರಿಂದ ನಾನು ಅವನು ಅಷ್ಟು ಚಿತ್ರಹಿಂಸೆ ಕೊಟ್ಟರು ಕೂಡ ಮದುವೆ ಆದ್ಮೇಲೆ ಸಹಿಸ್ಕೊಂಡಿದೆ. ಇವಾಗ ನೋಡಿದ್ರೆ ಕ್ರಿಮಿನಲ್ ಕೇಸ್ ಬೇರೆ ಹಾಕಿದ್ದಾನೆ. ಅದಾದ್ಮೇಲೆ ನಿನ್ನ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರಿಸ್ತೀನಿ ಅಂತ ಬೇರೆ ಧಮಕಿ ಹಾಕಿದ್ದಾನೆ. ಆದ್ರಿಂದ ನನಗೆ ಇದರಿಂದ ತುಂಬ ವಿಚಲಿತಲಾಗಿ ನಾನು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ನ ದೂರು ದಾಖಲು ಮಾಡಿದ್ದೀನಿ, FIR ದಾಖಲು ಮಾಡಿದ್ದೀನಿ. ಮಂಜುನಾಥ್ ಕೆ ಎಸ್ ಅಲಿಯಾಸ್ ಸ್ಯಾಂಡ್ರೋ ರವಿ ಅಂತ ತಿಳಿದು ಬಂದಿದ್ದು ನನಗೆ ಇವಾಗ. ನಮ್ಮದು 2019ರಲ್ಲೇ ಮದುವೆ ಆಗಿತ್ತು. ಅಲ್ಲಿಂದ ಇಲ್ಲಿ ತನಕ ಕೂಡ ಒಂದು ದೌರ್ಜನ್ಯನ ಎಲ್ಲ ಸಹಿಸ್ಕೊಂಡೆ. ಮಾನಸಿಕ ಕಿರುಕುಳ, ಜಾತಿ ನಿಂದನೆಲ್ಲ ಸಹಿಸ್ಕೊಂಡೆ. ಇವಾಗ ನೋಡಿದ್ರೆ ನನ್ನ ಮೇಲೆ ಸುಳ್ಳು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿದ್ದಾನೆ. ಆದ್ರಿಂದ